Hi friends, welcome to Santosh Solutions YouTube channel. Naranma Santosh Kumar S. Kudligi. Ivatina video dalli naavu aalina pudi vitarane maahitiyanna STS MDM nalli yav reetiyagi indikarisabeku antakanta maahitiyanna ee video dalli tilisikodta hogtini. Adakku modlu neevu enadru namma YouTube channel ge subscribe aagade iddre please subscribe aagi hagu pakkadalli iruva bell icon mele click maadi aalina select maadi so that namma martakanta pratiyondu video saha nimge modalu bantiruttade. ಹಾಗೇನೆ ನೀವು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಮತ್ತು ಫೇಸ್ಬುಕ್ ಗ್ರೂಪ್ಗೆ ಸಹ ಜಾಯಿನ್ ಆಗ್ಬೋದು. ಅವುಗಳ ಲಿಂಕನ್ನು ಸಹ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ತಡ ಮಾಡದೆ ಈಗ ನಾವು ಮುಖ್ಯವಾದ ವಿಷಯಕ್ಕೆ ಹೋಗೋಣ. ಅಲ್ಲಿನ ಪುಡಿ ವಿತರಣಾ ಮಾಹಿತಿಯನ್ನು STS MDMನಲ್ಲಿ ಯಾವ ರೀತಿಯಾಗಿ ಇಂದಿಕರಿಸಬೇಕು. ಸೊ ಮೊದಲನೇದಾಗಿ ನೀವು ನಿಮ್ಮ STS ವೆಬ್ಸೈಟ್ಗೆ ನಿಮ್ಮ ಲಾಗಿನ್ ಅನ್ನು ಬಳಸಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಬರ್ತದೆ. ಸೊ ಇಲ್ಲಿ ನೀವು ಇಲ್ಲೇನು ಕ್ಲಿಕ್ ಹಿಯರ್ ಟು ರಿಡೈರೆಕ್ಟ್ ಟು ಮಿಡ್ಡೆ ಮೀಲ್ ಅಂತ ಏನಿದೆ. ಸೊ ಇದೊಂದು ಹೈಪರ್ ಲಿಂಕ್. ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಇನ್ನೊಂದು ವೆಬ್ಸೈಟ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ಸೊ ಇಲ್ಲಿ ನೀವು ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ಮೂರನೇ ಆಪ್ಷನ್ ಏನು ಕಾಣ್ತಾ ಇದೆಯಾ ಎಡಗಡೆಗೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಕಾಡೆಮಿಕ್ ಇಯರ್ ತೊಗೊಳ್ಳಿ 21-22. ದೆನ್ ಸ್ಟ್ಯಾಂಡರ್ಡ್ ತೊಗೊಳ್ರಿ, ಯಾವ ಸ್ಟ್ಯಾಂಡರ್ಡ್ಗೆ ಹಾಕಬೇಕಾಗಿದೆ ಆ ಸ್ಟ್ಯಾಂಡರ್ಡನ್ನು. ದೆನ್ ಎಜುಕೇಷನ್ ಸ್ಟೇಜ್ ತೊಗೊಳ್ರಿ, ನಿಮ್ಗೆ ಯಾವುದು ಅಪ್ಲೈ ಆಗ್ತದೆ 1-5th, 6th, 8th, 9th, 10th. ಸೊ ಇಲ್ಲಿ ಯಾವುದು ಅಪ್ಲೈ ಆಗ್ತದೆ ಅದಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ದೆನ್ ಪ್ಯಾಕೆಟ್ ವ್ಯಾಲಿಡಿಟಿ ಬಂದುಬಿಟ್ಟು KBY ಜೂನ್ ಆ್ಯಂಡ್ ಜುಲೈ ಅಂತ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಚೂಸ್ ಫುಡ್ ಪ್ಯಾಕೆಟ್ಸ್ ಅಂತ ಏನಿದೆ, ಸೊ ಇಲ್ಲಿ ಓನ್ಲಿ ಒನ್ ಆಪ್ಷನ್ ಇರುತ್ತೆ, ನೀವು KBY ಮಿಲ್ಕ್ ಪೌಡರ್ ಡಿಸ್ಟ್ರಿಬ್ಯೂಷನ್ ಫಾರ್ ಕ್ಲಾಸ್ 1-5th ಜೂನ್ ಆ್ಯಂಡ್ ಜುಲೈ. ಸೊ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡಿ, ಇದನ್ನು ಕೆಳಗಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಾಟ್ ಅಪ್ಲಿಕೇಬಲ್ ಪ್ಯಾಕೆಟ್ ಗಿವನ್ ಫಾರ್ ಅಂತ ಇದೆ. ಸೊ ಪ್ಯಾಕೆಟ್ ಕಂಟೈನ್ಸ್ ಮಿಲ್ಕ್ ಪೌಡರ್ 1000 ಗ್ರಾಮ್. ದೆನ್ ಡಿಸ್ಟ್ರಿಬ್ಯೂಷನ್ ಡೇಟ್ ಇದೆ, ಸೊ ನೀವು ಯಾವ್ದು ಕೊಟ್ಟಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಬರ್ತದೆ. ಆಲ್ರೆಡಿ ನಾನು ಹಾಕಿದ್ದೀನಿ. ಸೊ ಇಲ್ಲದೇ ಇದ್ದರೆ ಏನಂತ ಬರ್ತದೆ, ಈ ಸೆಲೆಕ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಸೊ ಅದನ್ನ ಡಿಸ್ಟ್ರಿಬ್ಯೂಟ್ ಅಂತ ಕೊಡಿ. ಸೊ ಇಷ್ಟು ಇದನ್ನು ಪ್ರತಿ ಸ್ಟ್ಯಾಂಡರ್ಡ್ಗೆ ನೀವು ಮಾಡ್ಕೋಬೇಕಾಗ್ತದೆ. ಸೊ ತದನಂತರ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಯಾವ ರೀತಿಯಾಗಿ ನಾವು ನೋಡಬೇಕಂದ್ರೆ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ಗೆ ಹೋಗಿಬಿಟ್ಟು ಕೆಳಗಡೆ ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ಬೋರ್ಡ್ ಏನಿದೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಈ ರೀತಿಯಾಗಿರ್ತಕ್ಕಂಥ ಅಕಾಡೆಮಿಕ್ ಇಯರ್ನ ಫಿಲ್ ಮಾಡಿ. ದೆನ್ ಸ್ಟ್ಯಾಂಡರ್ಡ್ ಹಾಕಿ ಕೊಡಿ. ಪ್ಯಾಕೆಟ್ ವ್ಯಾಲಿಡಿಟಿ KBY ಜೂನ್ ಆ್ಯಂಡ್ ಜುಲೈ ಕೊಡಿ. ಕೊಟ್ಟ ತಕ್ಷಣ ನೀವು ಸರ್ಚ್ ಕೊಟ್ಟರೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಕೆಳಗಡೆ ಲಾಸ್ಟ್ ಒಂದು ಆಪ್ಷನ್ ಇರುತ್ತೆ, KBY ಜೂನ್ ಆ್ಯಂಡ್ ಜುಲೈ ಮಿಲ್ಕ್ ಪೌಡ್ರ್ 1-5th, 6th, 8th, 9th, 10th ಅಂತ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ನಿಮಗೆ ಇಲ್ಲಿ ಕಾಣ್ತಾ ಹೋಗ್ತದೆ. ನೀವು ಎಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತೀರೋ ಅಷ್ಟು ಇಲ್ಲಿ ಟೋಟಲ್ ಡಿಸ್ಪ್ಲೇ ಆಗ್ತದೆ. ಸೊ ಇದನ್ನು ನೀವು ಎಕ್ಸ್ಪೋರ್ಟ್ ಎಕ್ಸೆಲ್ ಆದರೂ ಮಾಡ್ಕೋಬೋದು, ಎಕ್ಸ್ಪೋರ್ಟ್ PDF ಆದರೂ ಮಾಡ್ಕೋಬೋದು. ಬೆಟರ್ ಎಕ್ಸ್ಪೋರ್ಟ್ PDF ಮಾಡಿಕೊಡ್ರಿ, ಇಲ್ಲ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದನ್ನು ನೀವು ನಿಮ್ಮ ಗ್ರೂಪ್ಗೆ ಹಾಕ್ಬೋದು. ಸೊ ಇಷ್ಟು ಈ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿರ್ತಕ್ಕಂಥ ತಮಗೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.